ಕರಾವಳಿಯಲ್ಲಿ ಕಿಚ್ಚು ಹೊತ್ತಿಸಿದ ಪ್ರವೀಣ್ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಬಯಲಾಯಿತು ಸ್ಫೋಟಕ ಸತ್ಯ. ಪ್ರವೀಣ್ ಹತ್ಯೆಗೆ ಎಷ್ಟು ಬಾರಿ ಸ್ಕೆಚ್ ಹಾಕಿದ್ರಂತೆ ಗೊತ್ತಾ? ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಪ್ರವೀಣ್ ಹತ್ಯೆಗೂ ಮುನ್ನ ನಡೆದಿತ್ತು ಭಯಾನಕ ಸಂಚು. ಪ್ರವೀಣ್ ಹತ್ಯೆಗೆ ಒಂದಲ್ಲ ಎರಡು ಬಾರಿ ಹಂತಕರು ಸ್ಕೆಚ್ ಹಾಕಿದ್ರು. ಮಸೂದ್ ಹತ್ಯೆ ಮರುಕ್ಷಣವೇ ಪ್ರತೀಕಾರದ ಪ್ಲಾನ್ ಸಿದ್ಧವಾಗಿತ್ತು. ಎರಡು ಬಾರಿ ಸ್ಕೆಚ್ ಹಾಕಿದ್ರು ಹಂತಕರು. ಜುಲೈ 19ರಂದು ಹಲ್ಲೆಗಳಿಗಾಗಿ 21ಕ್ಕೆ ಮೃತಪಟ್ಟಿದ್ದ ಮಸೂದ್, ಹಾಗಾಗಿ ಜುಲೈ 22ರಂದೇ ಪ್ರವೀಣ್ ಹತ್ಯೆಯನ್ನು ಹೇಗೆ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ರು ಹಂತಕರು. ಜುಲೈ 23ರಂದು ಕೊಲೆ ಮಾಡಬೇಕು ಅಂತ ಪ್ರವೀಣ್ನ ಕೋಳಿ ಅಂಗಡಿಗೆ ಬಂದಿತ್ತು. ಆದರೆ ಅಂಗಡಿಯಲ್ಲಿ ಹೆಚ್ಚು ಗ್ರಾಹಕರು ಇದ್ದಿದ್ದರಿಂದ ಪ್ರವೀಣಂದು ಬಚಾವಾದರು. ಮತ್ತೆ ಜುಲೈ 24ರಂದು ಪ್ರವೀಣ್ ಹತ್ಯೆಗೆ ಯತ್ನಿಸ್ತಾರೆ. ಆದರೆ ಆವತ್ತು ಕೂಡ ಪ್ರವೀಣ್ ಕೋಳಿ ಅಂಗಡಿಯಲ್ಲಿ ಇರಲಿಲ್ಲ. ಹೀಗಾಗಿ ಎರಡನೇ ಬಾರಿಯೂ ಕೂಡ ಬಚಾವಾಗಿದೆ. ಈ ರೀತಿ ಎರಡು ಬಾರಿ ಸ್ಕೆಚ್ ಹಾಕಿ ಫೇಲ್ ಆಗ್ತಾರೆ. ನಂತರ ಮೂರನೇ ಬಾರಿ ಹತ್ಯೆ ಪ್ಲಾನ್ ಮಾಡಿ ಹಂತಕರು ಪ್ರವೀಣ್ ಕಾರ್ಯ ಮುಗಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಮಸೂದ್ ಹತ್ಯೆ ಮರುದಿನವೇ ಈ ಪ್ಲಾನ್ ಸಿದ್ಧವಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್. ಈಗ ಸಂಪರ್ಕದಲ್ಲಿದ್ದಾರೆ ಭರತ್. ಮುಂಚೆಯೇ ಸ್ಕೆಚ್ ಹಾಕಿ ಮೂರನೇ ಬಾರಿಗೆ ಅಂತೂ ಕೂಡ ಹತ್ಯೆ ಮಾಡಿದ್ದಾರೆ. ಅಂದ್ರೆ ಈ ಬಂಧನಕ್ಕೊಳಗಾದಂತವರದ್ದೇ ಎಲ್ಲವೂ ಕೂಡ ಪ್ಲಾನ್? ಯಾವ ರೀತಿಯಲ್ಲಿ ಸ್ಕೆಚ್ ಹಾಕಲಾಗಿತ್ತು, ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ? ಪ್ರವೀಣ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕರು ಪ್ರಮುಖವಾದ ಆರೋಪಿಗಳೇನಿದ್ದಾರೆ ಅವರು ಯಾರೂ ಕೂಡ ಬಂಧನ ಆಗಿಲ್ಲ. ಆದರೆ ಆರು ಜನ ಸಂಚು ರೂಪಿಸಿದ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇಬ್ಬರನ್ನು, ಕೊನೆಯದಾಗಿ ನೌಫಲ್ ಮತ್ತು ಅಬೀದನ್ ಏನು ಬಂಧನ ಮಾಡಿದ್ರು. ಅಬೀದ್ ಮತ್ತು ನೌಫಲ್ ಕೊಟ್ಟಂತಹ ಸ್ಪಷ್ಟವಾದ ಮಾಹಿತಿ ಪ್ರಕಾರ, ಅವರು ಕೊಟ್ಟಂತಹ ಮಾಹಿತಿ ಪ್ರಕಾರ, ಒಟ್ಟು ಎರಡು ಬಾರಿ ಪ್ರವೀಣ್ ಹತ್ಯೆಗೆ ವಿಫಲವಾದ ಯತ್ನವನ್ನು ನಡೆಸಲಾಗಿದೆ. ಯಾಕಂದರೆ 19ಕ್ಕೆ ಮಸೂದ್, ಜುಲೈ 19ಕ್ಕೆ ಮಸೂದ್ ಮೇಲೆ ಒಂದು ದಾಳಿ ನಡೆಯುತ್ತೆ. ಆದರೆ ಆತ ಆಸ್ಪತ್ರೆಯಲ್ಲಿ ಜುಲೈ 21ಕ್ಕೆ ಸಾವನ್ನಪ್ಪುವಂಥದ್ದು. ಆ ಬಳಿಕ 22ಕ್ಕೆ ಕೂತ್ಕೊಂಡು ಎಲ್ಲರೂ ಕೂಡ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ಯಾಕಂದರೆ ಆಕೆ ಬೇರೆ ಭಾಗದಿಂದ ಬರುವಂಥದ್ದು, ಒಂದು ಹತ್ಯೆಯನ್ನು ಯಾವ ರೀತಿ ಮಾಡ್ಬೋದು ಮತ್ತು ಯಾರನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥದ್ದು ಇದಾದಾಗ ಪ್ರವೀಣ್ ಮೇಲೆ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿ 23ಕ್ಕೆ ಒಂದು ಟೀಮ್ ಮೊದಲಿಗೆ ಆ ಪ್ರವೀಣ್ನ ಕೋಳಿ ಅಂಗಡಿಗೆ ಬಳಿ ಹತ್ಯೆಗೋಸ್ಕರ ಮಾರಕಾಸ್ತ್ರಗಳಿಂದ ಹೋಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಪ್ರವೀಣ್ ಅಂಗಡಿಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಗ್ರಾಹಕರಿದ್ದರು. ಹಾಗಾಗಿ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅಟೆಂಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಅವರು ವಾಪಸ್ ಬರ್ತಾರೆ. ಆದರೆ ಮತ್ತೆ 24ಕ್ಕೆ ಪ್ರವೀಣ್ ಹತ್ಯೆಗೆ ಅಬೀದ್ ಮತ್ತು ಆತನ ಟೀಮ್, ಈಗ ಏನು ಬಂಧಿತನಾಗಿರುವಂಥ ಅಬೀದ್ ಏನಿದ್ದಾನೆ, ಆತ ಮತ್ತು ಆತನ ಟೀಮ್ ಮಾರಕಾಸ್ತ್ರಗಳ ಜೊತೆ 24ಕ್ಕೆ ಹೋಗುವಂಥದ್ದು. ಆಗಲೂ ಕೂಡ ಅಷ್ಟೇ, ಆತನನ್ನು ಒಳಗಡೆ ಯಾರು ಇದ್ದಾನ ಅನ್ನುವಂಥದ್ದನ್ನು ಚೆಕ್ ಮಾಡಿದಾಗ ಆತ ಅವತ್ತು ಪ್ರವೀಣ್ ಕೋಳಿ ಅಂಗಡಿಯಲ್ಲಿ ಇರಲಿಲ್ಲ. ಆತನ ಬದಲ ಕೆಲಸದವರು ಮಾತ್ರ ಇದ್ದರು. ಹಾಗಾಗಿ ಅವತ್ತು ಕೂಡ ಈ ಒಂದು ಅಟೆಂಪ್ಟ್ ಫೇಲ್ ಆಗುತ್ತೆ. ಹಾಗಾಗಿ 24-23ಕ್ಕೆ ಆ ಒಂದು ಪ್ರಯತ್ನ ವಿಫಲವಾದಂಥ ಸಂದರ್ಭದಲ್ಲಿ 25-25ಕ್ಕೆ ಯಾವುದೇ ರೀತಿಯಾದಂಥ ಪ್ರಯತ್ನ ಮಾಡೋದಿಲ್ಲ. ಆದರೆ ಒಂದು ಪಕ್ಕಾ ಪ್ಲಾನ್ ಮಾಡಬೇಕು ಅಂದರೆ ಯಾವಾಗ ಸುಮ್ಮನೆ ಹೋಗಿ ಬರೋದು? ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸರಿಯಾಗೋದಿಲ್ಲ ಅಂದರೆ ಇದು ಆ ಒಂದು ಅಟೆಂಪ್ಟ್ ಸರಿಯಾಗೋದಿಲ್ಲ. ಹಾಗಾಗಿ ಮತ್ತೆ ಆ ಪ್ಲಾನ್ ಕ್ಲಿಯರಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 26ರ ರಾತ್ರಿಗೆ ಒಂದು ಪ್ಲಾನನ್ನು ಕ್ಲಿಯರಾಗಿ ಇಟ್ಕೊಳ್ತಾರೆ. ಮತ್ತು ಕರೆಂಟ್ ಲೈನನ್ನು ತೆಗಿಲಿಕ್ಕೆ ಅಲ್ಲಿನ ಶಫೀಕ್ ಮತ್ತು ಜಾಕೀರ್ ಕೂಡ ಹೆಲ್ಪ್ ಮಾಡುವಂಥದ್ದು. ಹಾಗಾಗಿ ಕರೆಂಟ್ ವಿದ್ಯುತ್ ಲೈನನ್ನು ಆ ಭಾಗದಲ್ಲಿ 500 ಮೀಟರ್ದಲ್ಲಿ ಕಟ್ ಮಾಡಿ ಒಂದು ಸುಮಾರು ಅಂಗಡಿ ಬಂದಾಗುವಂಥ ಸಮಯದಲ್ಲಿ, ಯಾಕಂದರೆ ಮಿಡ್ಲಲ್ಲಿ ಹೋದರೆ ಮತ್ತು ಅಥವಾ ಆನಂತರ ಹೋದರೆ ಕೆಲವೊಮ್ಮೆ ಪ್ರವೀಣ್ ಇರೋದಿಲ್ಲ, ಗ್ರಾಹಕರು ಇರ್ತಾರೆ. ಹಾಗಾಗಿ ಇದೆಲ್ಲವನ್ನು ಕ್ಲಿಯರಾಗಿ ಯೋಜನೆ ಮಾಡ್ಕೊಂಡು 26ಕ್ಕೆ ಎಕ್ಸಾಕ್ಟ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಅವರು ಆ ಒಂದು ಆ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು. ಒಟ್ಟು ಏನಂದರೆ ಈಗ ಬಂಧಿತರಾಗಿರುವಂಥ 6 ಜನ ಆರೋಪಿಗಳು ಇದೇ ಯೋಜನೆಗೆ ಒಂದು ಪ್ಲಾನನ್ನು ಕೊಟ್ಟವರು. ಆದರೆ ಅಬೀದ್ ಹತ್ಯೆಗೂ ಕೂಡ ಹೋಗಿದ್ದ, ಆದರೆ ಆತನಿಗೆ ಆ ಒಂದು ಹತ್ಯೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆನಂತರ ಬಂದಂಥ ಆ 3 ಹಂತಕರು ಆತನನ್ನು 26ನೇ ತಾರೀಕು ಕೊಲೆ ಮಾಡಿ ಪರಾರಿಯಾಗಿರುವಂಥದ್ದು. ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲೂ ತನಿಖೆ ಆಗ್ತಾ ಇದೆ. ಇವರು ಕೊಟ್ಟಂಥ ಮಾಹಿತಿ ಪ್ರಕಾರ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅವರ ಬಂಧನಕ್ಕೆ ಒಂದು ಬಲೆ ಬೀಸಲಾಗಿದೆ. ಅವರು ಬೇರೆ ರಾಜ್ಯಗಳಿಗೆ ಹೋಗಿರುವಂಥ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಪೊಲೀಸರ ತಂಡ 5-6
ಸಾವಿರಾರು ಪೊಲೀಸರ ತಂಡ ಏನಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇರಳ ಹೊರತುಪಡಿಸಿ ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದು ತನಿಖೆಯನ್ನು ಮುಂದುವರಿಸಿರುವಂತದ್ದು ತೀರಾ ಹತ್ತಿರಕ್ಕೆ ಯಾಕಂದ್ರೆ ಇವರು ಕೊಟ್ಟ ಮಾಹಿತಿ ಪ್ರಕಾರ ಅತ್ಯಂತ ತೀರಾ ಹತ್ತಿರಕ್ಕೆ ಆರೋಪಿಗಳು ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಆದರೆ ಕೆಲವೊಂದು ಆಯಾಮಗಳಲ್ಲಿ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಕೇರಳಿಗರ ಸ್ಥಳೀಯರ ಅನ್ನುವಂತದ್ರ ಬಗ್ಗೆ ಗೊಂದಲ ಇದೆ ಆದರೆ ಸ್ವತಃ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರೇ ಅವರು ಸ್ಥಳೀಯರು ಅನ್ನುವಂತದ್ದನ್ನು ಕೊಟ್ಟಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಹಿಂದೆ ಅವರು ಕೇರಳಿಗರು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇತ್ತು ಆದರೆ ಇದರಲ್ಲಿ ಒಂದಷ್ಟು ಗೊಂದಲ ಇದೆ ಆದರೆ ಕೇರಳದ ನಂಬರ್ ಪ್ಲೇಟ್ ಇರುವಂತ ಬೈಕ್ ಅನ್ನು ಬಳಸಿಕೊಂಡು ಅದು ಕೂಡ ಅಭಿದ್ಗೆ ಸೇರಿರುವಂತದ್ದು ಆತ ಕೂಡ ಬೆಳ್ಳಾರಿ ನಿವಾಸಿ ಅನ್ನುವಂತದ್ದು ಸ್ಪಷ್ಟವಾಗಿ ಇರುವಂತದ್ದು ಹಾಗಾಗಿ ಸ್ಥಳೀಯರೇ ಇರುವಂತ ಕೇರಳದ ವಾಹನವನ್ನ ಬೈಕ್ ಅನ್ನು ಬಳಸಿಕೊಂಡು ಸ್ಥಳೀಯರೇ ಈ ಒಂದು ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಹಾಗಾಗಿ ಪ್ರಮುಖ ಆರೋಪಿಗಳ ಬಂಧನ ಆಗುವವರೆಗೆ ಈ ಒಂದು ಪ್ರಕರಣದ ಏನು ಸ್ಪಷ್ಟತೆಯನ್ನು ಕೂಡ ಸಿಗೋದಿಲ್ಲ ಹಾಗಾಗಿ ಪ್ರಮುಖವಾದ ಆರೋಪಿಗಳ ಬಂಧನಕ್ಕೂ ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸಿರುವಂತದ್ದು ಭರತ್ ಅಂದ್ರೆ ಈ ಅಭಿದ್ ಒಮ್ಮೆ ಪ್ರಯತ್ನ ಪಟ್ಟಿದ್ದ ಅಂತಂದ್ರೆ ಈಗ ಹಂತಕರಿಗೂ ಕೂಡ ಈ ಅಭಿದೇ ಪ್ಲಾನ್ ಮಾಡಿ ಮಾಡಿಸಿರುವಂತದ್ದ ಈ ಅಭಿದ್ ಟೀಮೇ ಎಲ್ಲವೂ ಪ್ಲಾನ್ ಮಾಡಿರೋದ ಅಥವಾ ಬೇರೆಯವರ ಪ್ಲಾನ್ ಗೆ ಇವರು ಸಾಥ್ ಕೊಟ್ಟಿರೋದ ಅದರ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಿದೆಯಾ ಎಸ್ ಖಂಡಿತ ಪ್ರತಿಮೆ ಯಾಕಂದ್ರೆ ಇಲ್ಲಿ ಅಬೀದ್ನ ಅಬೀದ್ ಮತ್ತು ನೌಫಾಲ್ನ ಸಹಭಾಗಿತ್ವ ಇಡಿ ಪ್ರಕರಣದಲ್ಲಿ ಬಹಳಷ್ಟು ಇದೆ ಯಾಕಂದ್ರೆ ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಯಾರ ಬಂಧನ ಆಗುತ್ತೋ ಮೊದಲಿಗೆ ಬಂಧನಾಗಿದ್ದಂಥದ್ದು ಶಫೀಕ್ ಮತ್ತು ಜಾಕಿರ್ ಆದರೆ ಶಫೀಕ್ ಮತ್ತು ಜಾಕಿರ್ನ ಬಂಧನ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಕೆಲವೊಂದು ಅನುಮಾನಗಳಿತ್ತು ಯಾಕಂದರೆ ಶಫೀಕ್ ಮತ್ತು ಜಾಕಿರ್ ಈ ಒಂದು ಪ್ರಕರಣದಲ್ಲಿ ಇದಾರ ಅನ್ನುವಂಥದ್ದು ಆದರೆ ಶಫೀಕ್ ಮತ್ತು ಜಾಕಿರ್ ಏನಿದ್ದಾರೆ ಅವರು ಕೊಲೆ ನಡೆದಂಥ ನಂತರದ ದಿನಗಳಲ್ಲೂ ಕೂಡ ಅಲ್ಲೇ ಒಂದು ಘಟನಾ ಸ್ಥಳದಲ್ಲಿ ಇದ್ದರು ಅನ್ನುವಂಥ ಮಾಹಿತಿಗಳು ಇದ್ದಂಥದ್ದು ಅದರ ಜೊತೆಗೆ ಈ ಕರೆಂಟ್ ತೆಗಿಲಿಕ್ಕೆ ಮತ್ತು ಆತನ ಚಲನವರ್ಣಗಳ ಮಾಹಿತಿಯನ್ನು ಕೊಡಲಿಕ್ಕೆ ಶಫೀಕ್ ಮತ್ತು ಜಾಕಿರ್ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥದ್ದು ಆದರೆ ಆ ಬಳಿಕದ ಘಟನೆಗಳಲ್ಲಿ ಆ ಬಳಿಕ ಇಡೀ ಪ್ರಕರಣವನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಇದೇ ಅಬೀದ್ ಮತ್ತು ನೌಫಾಲ್ ಯಾಕಂದರೆ ನಿನ್ನೆ ಕೂಡ ಪೊಲೀಸರು ಅಬೀದ್ ಮತ್ತು ನೌಫಾಲನ್ನು PFIನ ಸುಳ್ಯದ ಕಚೇರಿಗೂ ಕೂಡ ಕರ್ಕೊಂಡು ಹೋಗಿ ಮಹಾಜರಣೆ ನಡೆಸಿದರು ಅಂದರೆ ಸುಳ್ಯದ PFI ಕಚೇರಿಯಲ್ಲೇ ಈ ಒಂದು ಪ್ಲಾನನ್ನು ಇವರು ರೂಪಿಸಿದ್ದಾರೆ ಮತ್ತು ಒಂದಷ್ಟು ಜನರನ್ನು ಇಲ್ಲಿ ರೆಡಿ ಮಾಡಿಕೊಂಡು ತಂದಿದ್ದಾರೆ ಅನ್ನುವಂಥ ಮಾಹಿತಿಗಳಿತ್ತು ಹಾಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕು ಮಾಡಿದ್ರು ಯಾಕಂದರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ 24ನೇ ತಾರೀಕು ಸ್ವತಃ ಅಬೀದೇ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಹೋಗಿ ಪ್ರವೀಣನ್ನು ಹತ್ಯೆ ಮಾಡಬೇಕಾಗಿತ್ತು ಆದರೆ ಅಲ್ಲಿ ಇರಲಿಲ್ಲ ಹಾಗಾಗಿ ಆ ಪ್ಲಾನ್ ಫೇಲ್ ಆಯಿತು ನಂತರ ಮತ್ತೆ ಮೂವರು ಬಂದು ಆ ಒಂದು ಹತ್ಯೆಯನ್ನು ಮಾಡಿ ಅಲ್ಲಿಂದ ಹೋಗಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ.